हेलो फ्रेंड्स, वेलकम टू भारतीस हॉबी। ಸ್ನೇಹಿತರೆ, ಸಮ್ಮರ್ ಸೀಸನ್ನಲ್ಲಿ ಎಲ್ಲರಿಗೂ ಬೇಗ ದಣಿವಾಗುತ್ತೆ, ಹಸಿವಾಗುತ್ತೆ ಅಲ್ವೇ? ಅದಕ್ಕಾಗಿ ಹಿಂದಿನ ಕಾಲದಲ್ಲಿ ಉಪಹಾರದ ನಂತರ ಸಾಮಾನ್ಯವಾಗಿ 10 ಗಂಟೆಗೋ ಅಥವಾ 11 ಗಂಟೆಗೋ ಪಾನಕ ಸೇವಿಸ್ತಾ ಇದ್ರು. ಅದರಲ್ಲೂ ಅವಲಕ್ಕಿ ಪಾನಕ ಎಲ್ಲರಿಗೂ ಅಚ್ಚುಮೆಚ್ಚು. ಅವಲಕ್ಕಿಯಲ್ಲಿ 3 ವಿಧಗಳಿವೆ: ಪೇಪರ್ ಅವಲಕ್ಕಿ, ಮೀಡಿಯಂ ಅವಲಕ್ಕಿ, ದಪ್ಪ ಅವಲಕ್ಕಿ. ಆದರೆ ಅವಲಕ್ಕಿ ಪಾನಕಕ್ಕೆ ಬಳಸುವುದು ಈ ಮೀಡಿಯಂ ಅವಲಕ್ಕಿ ಮಾತ್ರ. ಅವಲಕ್ಕಿ ಕಡಿಮೆ ಕ್ಯಾಲೋರಿಯ ಆಹಾರ. ಇದನ್ನು ಸ್ವಲ್ಪ ತಿಂದರೂ ಹೊಟ್ಟೆ ಪೂರ್ತಿ ಆಗುತ್ತೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಸುಸ್ತಾಗೋ ಕೆಲಸ ಮಾಡಿದವರಿಗೆ ಅವಲಕ್ಕಿ ಪಾನಕ ಮಾಡಿಕೊಟ್ರೆ ಖುಷಿ ಆಗ್ತಿತ್ತು. ಅವಲಕ್ಕಿ ಪಾನಕನ ಅಂತ ಆಶ್ಚರ್ಯ ಪಡ್ತಿದ್ದೀರಾ? ಅಮ್ಮ ಮಾಡಿದ ಹಾಗೆ ನೀವು ಒಮ್ಮೆ ಮಾಡಿ ನೋಡಿ, ಹೊಟ್ಟೆಗೂ ತಂಪು, ಮನಸ್ಸಿಗೂ ತಂಪಾಗುತ್ತೆ. ಬಿಸಿಲು ಹೇಳಿ, ಈಗ ಅವಲಕ್ಕಿ ಪಾನಕ ಮಾಡ್ತಾ ಇದ್ದೆ. ಅಮ್ಮ, ಅವಲಕ್ಕಿ ಪಾನಕಕ್ಕೆ 1 ಕಪ್ ಅವಲಕ್ಕಿ, 1/4 ಕಪ್ ತೆಂಗಿನಕಾಯಿ ತುರಿ, 1/2 ಕಪ್ ಬೆಲ್ಲ, ಹಾಗೆ 2-3 ಏಲಕ್ಕಿ ಇಟ್ಕೊಂಡಿದ್ದಾರೆ. ಕಾಯಿ ತುರಿ 1/4 ಕಪ್ ಅದೇ ಮಿಕ್ಸಿಗೆ ಹಾಕ್ತಾ ಇದ್ದೆ. ಕಾಯಿ ಬಗಿಲ ಹರ್ಕೊಂಡು ಕಾಯಿ ಜೊತೆಗೆ ಏಲಕ್ಕಿನೂ ಈಗ ಹಾಕ್ಬಿಟ್ರೆ ಆಯ್ತಲ್ಲ. ಏಲಕ್ಕಿನೂ ಹಾಕ್ತೀವಿ. ಏಲಕ್ಕಿ ಒಡೆದು ಹಾಕಿ. ಕಾಯಿ ರುಬ್ಲಿಕ್ಕೆ ಸ್ವಲ್ಪ ನೀರು. ಓಕೆ, ಅವಲಕ್ಕಿ ತೊಳೆದು ಕಾಯಿ ಬಿಟ್ಕೊಂಡಿದ್ದೆ, ಅದಕ್ಕೆ ಇಲ್ಲಿ ಅಮ್ಮ ಅವಲಕ್ಕಿ ತೊಳೆದು ಕಾಯಿ ರುಬ್ಬಿದ ಮಿಕ್ಸಿ ಪಾತ್ರೆಗೆ ಅದನ್ನು ಹಾಕ್ತಾ ಇದ್ದಾರೆ. ಕಾಯಿ ತುರಿಯನ್ನು ನೀವಿಲ್ಲಿ ತುಂಬ ಚೆನ್ನಾಗಿ ನೈಸಾಗಿ ರುಬ್ಕೊಂಡಿರಬೇಕು. ಆದರೆ ಅವಲಕ್ಕಿ ತುಂಬ ಚೆನ್ನಾಗಿ ಪೇಸ್ಟ್ ಆಗೋದು ಬೇಡ, ಜಸ್ಟ್ 1 ರೌಂಡ್ ಮಿಕ್ಸಿಯಲ್ಲಿ ರನ್ ಮಾಡಿದ್ರೆ ಸಾಕು. ಮಿಕ್ಸಿಗೆ ಹಾಕಾಯ್ತು. ನಮ್ಮ ದೇಹದ ಕಾರ್ಬೋಹೈಡ್ರೇಟ್ಗಳ ಅಗತ್ಯತೆಗೆ ಅವಲಕ್ಕಿಯನ್ನೇ ನಾವು ಅವಲಂಬಿಸಬಹುದು. ಅನಾರೋಗ್ಯಕರ ಕುರುಕುಲು ತಿಂಡಿಗಳ ಬದಲು ಅವಲಕ್ಕಿಯಿಂದ ತಯಾರಿಸಿದ ಖಾದ್ಯವನ್ನು ಸೇವಿಸಿದರೆ ಇನ್ನೂ ಉತ್ತಮ. ಈಗ ಬೆಲ್ಲ ಹಾಕ್ತಾ ಇದೆ. ಅವಲಕ್ಕಿಯಲ್ಲಿ ಫೈಬರ್ ಅಂಶ ಸಮೃದ್ಧವಾಗಿದ್ದು ಇದು ಆರೋಗ್ಯಕರ ಆಹಾರವೆನಿಸಿದೆ. ಅವಲಕ್ಕಿಯಲ್ಲಿ ಸಕ್ಕರೆ ಅಂಶ ತೀರಾ ಕಡಿಮೆ ಇರುವ ಕಾರಣದಿಂದಾಗಿ ಮಧುಮೇಹಿಗಳು ಯಾವುದೇ ಅಳುಕಿಲ್ಲದೆ ಅವಲಕ್ಕಿಯನ್ನು ಸೇವಿಸಬಹುದು. ಅವಲಕ್ಕಿ ಪಾನಕ ನಿಮ್ ಬೇಕಾದ್ರೆ ತೆಳ್ಳಗೂ ಮಾಡ್ಕೊಬೋದು, ಹಂಗೆ ದಪ್ಪವನ್ನು ಕುಡಿಯಬಹುದು. ನೋಡಿ ಸ್ನೇಹಿತರೆ, ಮನೆಯಲ್ಲೇ ಇರುವ ದಿನಬಳಕೆ ವಸ್ತುಗಳಿಂದ ಆರೋಗ್ಯಕರ ಆಹಾರವನ್ನು ನಾವು ತಯಾರಿಸಬಹುದು ಅಂತ ಅಮ್ಮ ಹೇಳ್ತಾರೆ. ಮತ್ತೆ ಅಮ್ಮನ ಕೈರುಚಿ ಅಡುಗೆ ನೋಡಲಿಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ.